ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮಲ್ಲಿ ಸ್ವಲ್ಪ ಮಣ್ಣಿನ ಪಾತ್ರೆ ಉಂಟು, ಇದು ಹೊಸತಾಗಿ ತಗೊಂಡು ಬಂದಿರುವಂಥದ್ದು. ಈ ಪಾತ್ರಗಳನ್ನೆಲ್ಲ ಉಂಟಲ್ಲ, ನಾವು ಉಪಯೋಗಿಸುವ ಮೊದಲು ಅದನ್ನು ಕಪ್ಪು ಮಾಡುವಂಥ ಕ್ರಮ ಉಂಟು. ಇಲ್ಲಿ ನೋಡಿ, ಕೆಲವೆಲ್ಲ ಪಾತ್ರಗಳು ಕಪ್ಪು ಮಾಡಿ ಆದಂಥ ಪಾತ್ರಗಳು ಕೂಡ ಉಂಟು. ಹಾಗೆ ಕಪ್ಪು ಮಾಡುವಂಥ ಕ್ರಮ, ಅದನ್ನು ಸೀಸನಿಂಗ್ ಮಾಡುವುದು ಅಂತ ಹೇಳ್ತೇವಲ್ಲ, ಅದನ್ನು ಮಾಡುವ ಕೆಲವೆಲ್ಲ ಕ್ರಮ ಉಂಟು. ಹಾಗೆ ನಮ್ಮೊಟ್ಟಿಗೆತ್ತು ಅಜ್ಜಿ ಇದ್ದಾರೆ, ನಮ್ಮ ಹತ್ತಿರ ಮನೆಯ ಅಜ್ಜಿ, ಅವರೆಲ್ಲ ಮೊದಲಿಂದಲೇ ಮಾಡುವವರಲ್ಲ, ಹಾಗೆ ಅವರ ಜೊತೆಗೆ ಸೇರಿಕೊಂಡು ಇದನ್ನು ಮಾಡುವ ಅಂತೇಳಿ. ಹಾಗೆ ಇವರು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಣ್ಣನ್ನು ಸೀಸನಿಂಗ್, ಮಣ್ಣಿನ ಪಾತ್ರವನ್ನು ಸೀಸನಿಂಗ್ ಮಾಡುವಂಥದ್ದುಂಟು. ಹಾಗೆ ಇವರಿಲ್ಲಿ ಮಾಡುವ ರೀತಿಯಲ್ಲಿರುವಂಥ ಒಂದು ಸೀಸನಿಂಗ್ ಕ್ರಮವನ್ನು ತೋರಿಸಿಕೊಡ್ತಾ ಇದ್ದೇನೆ. ಇವತ್ತು ಸೀಸನಿಂಗ್ ಮಾಡಲಿಕ್ಕೆ ಧಾರಾಳ ಸೊಪ್ಪುಗಳು ಬೇಕಾಗ್ತವೆ ನೋಡಿ, ಮರದಡಿಯಲ್ಲಿ ಬೇಕಾದಷ್ಟು ಉಂಟು ಬೀಜದ ಮರ. ಹಾಗೆ ಸೊಪ್ಪುಗಳನ್ನೆಲ್ಲ ಹೀಗೆ ಸೇರಿಸಲಿಕ್ಕೆ ಸುಲಭ ನೋಡಿ, ಕೋಲಲ್ಲಿ ಹೀಗೆ ಮಾಡಿತ್ತು ಸೊಪ್ಪನ್ನೆಲ್ಲ ಧಾರಾಳ ಹಾಕಿ ಬೆಂಕಿ ಮಾಡಲಿಕ್ಕೆ ಉಂಟು. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿದೆ, ಅದೇ ಇದಕ್ಕೆ ಬೆಂಕಿ ಮಾಡಲಿಕ್ಕೆ ಉಂಟು. ಅದೇ ಅಜ್ಜಿ ಎಲ್ಲ ಎಲ್ಲಡ ಇನ್ನು ಕೂಡ ಸ್ವಲ್ಪ ಬಜಿಕೀರೆ ತಕೊಂಡು ಬರುವ, ಇಲ್ಲಿ ಮರದ ಎಲೆಯಲ್ಲಿ ಉಂಟು. ಮೊದಲೆಲ್ಲ ಹಟ್ಟಿಗೆ ಹಾಕ್ಲಿಕ್ಕೆ ಅಂತೇಳಿ ಬಜಿಕೀರೆನ ಈಗ ಎಳಿತಾ ಇದ್ವಿ, ಈಗ ಸುಮಾರು ಆಯ್ತು ಹಾಗೆಲ್ಲ ಮಾಡಲು. ಒಳ್ಳೆ ಇಡೋಣ ನೋಡಿ, ಈಗ ಮಣ್ಣಿನ ಪಾತ್ರವನ್ನೆಲ್ಲ ನೋಡಿ, ಅಡಿಯಲ್ಲಿ ಹಾಕಿದ ಸೊಪ್ಪಿನ ಮೇಲೆ ಇಟ್ಟಿದೆ, ಅದರ ಮೇಲೆಗೆ ಹೀಗೆ ಚಳ್ಪಿಲಿ ಮದಿಯಲ್ಲ ಬಂಗ್ಲೇಡ ನೋಡಿ, ಎಲ್ಲ ಹಾಕಿ ಆಯಿತು. ಇದಕ್ಕೆ ಬೀಜ ಸೊಪ್ಪು ಅಥವಾ ಯಾವುದಾದ್ರು ಕನರಿರುವಂಥ ಸೊಪ್ಪುಗಳಾದರೆ ಒಳ್ಳೆಯದಂತೆ. ನೋಡಿ ಅಡಿಯಲ್ಲಿ ಕೂಡ ಬಜಿಕೀರೆ, ಮೇಲೆ ಕೂಡ ಬಜಿಕೀರೆ, ಫುಲ್ ಹಾಕಿಡು. ಇನ್ನು ಕೂಡ ಹಾಕುವ ದಪ್ಪಕ್ಕೆ, ಏನೇನು ಇಡಲ್ಲ ಮತ್ತೆ ನೋಡಿ, ಬಜಿಕೀರೆಲ್ಲ ಹಾಕಿ ಆಯಿತು. ಇನ್ನೀಗ ಇದಕ್ಕೊಂದು ಬೆಂಕಿ ಕೊಟ್ಟು ಮಡಲ ಸೂಟ ಎಂದು ಮಾಡಿದ್ದಾರೆ, ಅದಕ್ಕೆ ಬೆಂಕಿ ಹಾಕಿ ಈ ಬಜಿಕೀರೆಯನ್ನೆಲ್ಲ ಹೊತ್ತಿಸುದು. ಅದೆಲ್ಲ ಹೊತ್ತಿಯಾಗುವಾಗ ಮಡಿಕೆ ಎಲ್ಲ ಕಪ್ಪಾಗ್ತದಲ್ಲ, ಇಲ್ಲೊಂದು ಮೋಳಿ ಹೊಡ್ಕೊಂಡೆ ಅಜ್ಜಿ. ಈ ಮಣ್ಣಿನ ಪಾತ್ರವನ್ನು ಯಾಕೆ ಕಪ್ಪು ಮಾಡೋದು ಅಥವಾ ಯಾಕೆ ಸೀಸನಿಂಗ್ ಮಾಡೋದು ಅಂತೇಳಿ ತುಂಬ ಜನರಿಗೆ ಡೌಟ್ ಇರ್ಬೋದು. ಎಂಥ ಅಂತ ವಿಷಯ ಎಂತ ಅಂತೇಳಿದರೆ, ನಾವಿದರಲ್ಲಿ ಅಡುಗೆಗಳನ್ನು ಮಾಡ್ತೇವಲ್ಲ. ಈಗ ಒಂದು ವೇಳೆ ನಾನೀಗ ಸಾಂಬಾರು ಮಾಡ್ತಾ ಇದ್ದೇನೆ ಬಿಸಿಲಲ್ಲಿ ಅಂತೇಳಿ ಇದ್ದರೆ, ಆ ಸಾಂಬಾರು ಮಾಡೋ ಹೊತ್ತಿನಲ್ಲಿ ಹೊಸ ಪಾತ್ರೆ ಆದರೆ ಅದರಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ಈ ಮಣ್ಣಿನ ಇದು ಹೀರಿಕೊಳ್ತದೆ. ಅದಕ್ಕೋಸ್ಕರ ಸೀಸನಿಂಗ್ ಮಾಡುವಂಥದ್ದು ಆ ರೀತಿಯಾಗಿ ಆಗದಿರಲಿಕ್ಕೆ ಬೇಕಾಗಿ, ಅದೇ ರೀತಿಯಲ್ಲಿ ಮಣ್ಣಿನ ಮುಖ್ಯವಾದ ಉದ್ದೇಶ ಅಂತ ಹೇಳಿದರೆ, ಮಣ್ಣಿನ ಪಾತ್ರಗಳು ಮಣ್ಣಿನ ಪಾತ್ರ ಗಟ್ಟಿಯನ್ನು ಇಟ್ಟಲ್ಲ ಇದಾಕನದು, ಮಣ್ಣಿನ ಪಾತ್ರಗಳು ಗಟ್ಟಿಯಾಗಲಿಕ್ಕೆ ಬೇಕಾಗಿ ಮಾಡುವಂಥದ್ದು. ಅಂದರೆ ಎಷ್ಟು ಟೆಂಪರೇಚರ್ನಲ್ಲಿ ಈ ಪಾತ್ರವನ್ನು, ಈ ಮಣ್ಣಿನ ಪಾತ್ರವನ್ನು ಬಿಸಿ ಮಾಡಿದೆ ಅಂತೇಳಿ ಗೊತ್ತಿರೋದಿಲ್ಲ. ಅಂದರೆ ಅದಕ್ಕಿಂತ ಬಿಸಿಯನ್ನು ತಡೆಯುವಂಥ ಶಕ್ತಿ ಈ ಮಣ್ಣಿನ ಪಾತ್ರಕ್ಕೆ ಬರಲಿ ಅಂತ ಹೇಳುವಂಥ ಉದ್ದೇಶದಿಂದ ಈ ರೀತಿಯಾಗೆಲ್ಲ ಸೀಸನಿಂಗ್ ಮಾಡುವಂಥದ್ದು. ಇದೆಲ್ಲ ನೋಡಿ, ಇದು ಕಪ್ಪು ಮಾಡಿದಂತಹ ಪಾತ್ರ, ಮೊದಲೇ ಕಪ್ಪಾಗಿ ಮಾಡಿರುವಂಥ ಪಾತ್ರ, ಅದನ್ನು ಇದೇ ರೀತಿಯಲ್ಲಿ ಕೂಡ ಮಾಡಲಿಕ್ಕೆ ಬೇಕಾಗಿ ಹಾಗೆ ಬೆಂಕಿ ಹಾಕಿರುವಂಥದ್ದು ನಿಮಗೆ ಹಿಂದಿನ ಭಾಗದಲ್ಲಿ ಕಾಣ್ತಾ ಇರ್ಬೋದು. ಏನೇ ಇದೇನೆ ಎಂದು ಹಾಕೊಂಡದ್ದು ಉಪಯೋಗ ಇಂಡಂಗಿ ಉಪಯೋಗ ಹತ್ರ ಉಪಯೋಗ ಇಳ್ಳಪ್ಪ ಇಡ್ತಂಗೆ ಮದಿ ಇಲ್ಲಂಗಿ ಹಂಗನ್ನ ಬೆಳ್ಳ ನೀಕ ಮಾಡಿಲ್ಲ ಅಲ್ಲ ಇಲ್ಲಿ ಅದಿಪೇನೆ ಎತ್ರ ಕೊಲ್ಲಂ ಬೆಕ್ಕನಂಗ ನೇರ ಬೆಚ್ಚೊಂಡಂಗೆ ಎತ್ರ ಕೊಲ್ಲಂ ಬೆಕ್ಕನೇನು ಪೇಡಿ ಇಲ್ಲ. ಓರು ಇಪ್ಪ ಹಂಗಕ್ಕ ಉಪಯೋಗಕ್ಕೆ ಬೇಣಂಗ ಮಾತ್ರ ಅದನ್ನ ಎಡ್ತಿ ತೊಳಿ ಬಾಯಿ ಬೆಚ್ಚಿಟ್ಟು ಬೆಚ್ಚವಳ ಎಲ್ಲ ಬಾಯಿ ಬೆಚ್ಚಿಟ್ಟು ಬೆಕ್ಕೊಂಗ ಅಯ್ಯ. ಇನ್ನು ಈ ಗೇರಿಂದ ಇದೆಂಟಲ್ಲ ಅದು ಈ ಕಾಣಿಕ್ಕನ ಮುಂದೆ ತೇಚಿಟ್ಟು ಅಣ್ಣ ಇಪ್ಪ ಏನಕ್ಕ ತೇಕೋ ನಾನು ಮೋಸ ಇಲ್ಲ ತೇಚಿಟ್ಟು ಐದು ಞಾ ತೊಳಿಯೆಲ್ಲ ಪಾಯಿಪ್ಪಿಕ್ಕೆ ಅದು ಒರಿ ಜಲ್ದಿ ಗಟ್ಟಿಯಾಗಿ
ഞങ്ങൾ ഇല്ലെങ്കിൽ അതിൻ്റെ കൊട്ടന്ത ചേന വറുക്കുന്നു വറുത്തിട്ട് കനി ഇതാക്കുന്നു അതിൻ്റെ എണ്ണ എടുത്തിട്ട് ഇനി മറ്റേ ഒരു ചട്ടിയിൽ വറുത്ത് അതിൽ എണ്ണ കിട്ടുന്നു അതിനെ മറ്റേ ചട്ടിക്കല്ല തേച്ചങ്കായി തേക്കുന്നത് ಒಂದು ಮಣ್ಣಿನ ಪಾತ್ರದಲ್ಲಿ ಬೀಜವನ್ನು ಗೇರು ಬೀಜವನ್ನು ಹುರಿದು ಅದರಲ್ಲಿ ಆ ಪಾತ್ರಕ್ಕೆ ಅದುವೇ ಸಾಕಾಗ್ತದೆ ಮತ್ತು ಬೇರೆ ಪಾತ್ರಕ್ಕೆ ಬೇಕು ಅಂತ ಹೇಳಿ ಆದರೆ ಅದನ್ನು ಸ್ವಲ್ಪ ಒರೆಸಿಕೊಂಡ್ರೆ ಆಗ್ತದೆ ಅಂತ ಹೇಳಿ ಹಾಂ ಇಲ್ಲಿ ಗಿಟ್ಟಣ್ಣ ಅದರಲ್ಲಿ ಎಣ್ಣೆ ಸಿಗ್ತದೆ ಅಂತ ಅದನ್ನೇ ಬೇರೆಲ್ಲ ಪಾತ್ರಕ್ಕೆ ಹಚ್ಚಿಕೊಂಡ್ರೆ ಆಯಿತು ಅಂತೇಳಿ ಅದರಲ್ಲಿ ಹೀಗೆ ಈ ರೀತಿಯಾಗಿ ಮಾಡುವ ಮೊದಲೇ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನೂ ಕೂಡ ಮಾಡಿಕೊಳ್ಬೋದು ಅಂತ ಎಂಥ ತೊಂದರೆ ಅಂತ ಇಲ್ಲ ಅಂತೇಳಿ ಅಂದರೆ ಈ ಮಣ್ಣಿನ ಪಾತ್ರದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತದೆ ಅಂತೆ ನಮಗೆ ಕಣ್ಣಿಗೆ ಹೀಗೆ ಕಾಣೋದಿಲ್ಲ ಅಂತೆ ಅದು ಈ ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುವಂಥದ್ದು ಇರ್ತದೆ ಅದು ಹಾಗೆ ಆಗದಿರಲಿಕ್ಕೆ ಬೇಕಾಗಿ ನಾವಿದನ್ನು ಸೆಟ್ ಮಾಡಲಿಕ್ಕೆ ಬೇಕಾಗಿ ಈ ರೀತಿಯಾಗಿ ಎಲ್ಲ ಸೀಸನಿಂಗ್ ಮಾಡೋದು ಸೋಪಿನ ವೇಂಡಿಟ್ಟೆಲ್ಲ ಇಂದ ಪಾತ್ರ ಅದು ಪಾತ್ರ ಇದು ಪಾತ್ರ ಎಲ್ಲ ಹಾಕುನಲ್ಲ ಈ ಮಣ್ಣಿನ ಪಾತ್ರತ್ತಿ ഞങ്ങൾ ಬೋಳಂ ಜಾತಿಟ್ വെച്ചിട്ട് കുടിക്കുന്നത് ಕಳಿಕೊರಿ ಚೀಕಿಲ್ಲ ಅಂತ ಈ ಮಣ್ಣಿನ ಪಾತ್ರದಲ್ಲಿ ಬಿಸಿ ನೀರು ಕುದಿಸಿ ಕುಡಿದ್ರಂಟಲ್ಲ ದೇಹಕ್ಕೆ ಎಂತ ತೊಂದರೆ ಇಲ್ಲ ಅಂತ ಅವರು ಹೇಳಿದ್ದು ಇದೇ ಈಗಿರುವ ಪಾತ್ರದಲ್ಲಿ ಎಂತ ರೋಗಗಳು ಇತ್ತರ್ಕೊಂಡ ಒರಿ ಕಡೆ ಮಲ್ತದ್ದು ಕೊಡಮೀನು ಅದಿಪ್ಪೊ പൊളിഞ്ഞിട്ട് പോയി അതിൽ ഒരു ചട്ടി ബോളം കാറ്റിട്ട് വെച്ചാൽ തീർന്നില്ലെങ്കിൽ പിറ്റന്ന കാലത്തി അതിനെ തന്നെ കുടിക്കുന്നത് അത് തടിക്ക് ചീക്കില്ല എന്ന അതിന് കണക്ക് മണ്ണിൻ്റെ പാത്രത്തിൻ്റെ അത്ര നല്ലത് ഏതുണ്ട് ഇപ്പോൾ ഇപ്പം ആർക്കും ഒരു കറിയൊക്കെ വേണം മണ്ണിൻ്റെ പാത്രം ഇപ്പം ആർക്കും അരിഞ്ഞില്ല ആ അറിഞ്ഞിട്ട് ആരി എടുത്തു കൊടുക്കുന്ന അവർക്ക് രണ്ട് നമുക്ക് ഒരു കല ആരി കൊണ്ടുവരുന്നു ಆ ಮಡಕೆಗಳ ಒಳಗೆಲ್ಲ ಸರಿಯಾಗಿ ಕಪ್ಪಾಗಲಿಕ್ಕೆ ಬೇಕಾಗಿ ನೋಡಿ ಅದರ ಒಳಗಿರುವಂಥ ಬಜಕ್ಕಿರೇನೆಲ್ಲ ಸ್ವಲ್ಪ ಇದು ಮಾಡಿ ಬಿಡುದು ಅಲ್ಲ ಎಲ್ಲ ಕತ್ತಿ ಇದೆಲ್ಲ ಕತ್ತೀನಿ ಅಜ್ಜಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಮಗುಚಿ ಹಾಕ್ಬೇಕು ಅಂತೇಳಿ ಬಿಸಿ ಉಂಟು ಹಾಗಾಗಿ ಹಿಂಗಾನೆ ಮದ್ಯಾ ತೆಂಗಾಯಲ್ಲ ನಮಗೆ ಈ ಮಣ್ಣಿನ ಪಾತ್ರವನ್ನೆಲ್ಲ ಕೊಟ್ಟದ್ದು ಅರ್ಥನ್ ಬ್ರೌನ್ಸ್ ಅಂತೇಳಿ earthandbrowns.com ಅಂತೇಳಿ ಒಂದು ವೆಬ್ಸೈಟ್ ಉಂಟು ಅದರಲ್ಲಿ ನೀವು ಚೆಕ್ ಮಾಡಿದರೆ ಸಿಗ್ಬೋದು ನಿಮಗೆ ಹೀಗಿರುವಂಥ ಪ್ರೊಸೆಸಿಂಗ್ ಎಲ್ಲ ಮಾಡಿಯೇ ಅವರು ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಒಳ್ಳೆ ಮಣ್ಣಿನ ಪಾತ್ರಗಳಾಯಿತು ಒಳ್ಳೆ ಗಟ್ಟಿ ಉಂಟು ಕೈಯಲ್ಲಿಯೇ ತಯಾರಿಸಿದಂತಹ ಮಣ್ಣಿನ ಪಾತ್ರಗಳಿದು ಒಳ್ಳೆ ಕ್ವಾಲಿಟಿಯ ಮತ್ತು ಒಳ್ಳೆ ದಪ್ಪ ಇರುವಂತಹ ಮಣ್ಣಿನ ಪಾತ್ರಗಳಾಯ್ತಾ ವೇಂಡ ಮೊದಲಿಗೆ ಕೌಚಿಟ್ಟು ಇದಕ್ಕೆ ಬೆಂಕಿ ಹಾಕಿ ಆಗುವಾಗ ಒಂದು ಬದಿ ಮಾತ್ರ ಅಲ್ಲ ಕಪ್ಪಾಗೋದು ಈಗ ಮಗು ಚಿಟ್ಟಾಗುವಾಗ ಇನ್ನೊಂದು ಬದಿ ಕೂಡ ಕಪ್ಪಾಗ್ತದೆ ಎರಡು ಬದಿ ಕೂಡ ಸರಿಯಾಗಿ ಒಂದೇ ರೀತಿ ಆದರೆ ಚಂದ ಪಾತ್ರ ಕೂಡ ಗಟ್ಟಿಯಾಗಿರ್ತದೆ ನೋಡಿ ಎರಡನೇ ರೌಂಡ್ ಇದೀಗ ಹೊತ್ತುತ್ತಾ ಉಂಟು ನೋಡಿ ಮಗುಚಿ ಹಾಕಿ ಎರಡು ಬದಿ ಕೂಡ ಕಪ್ಪಾಗಬೇಕಲ್ಲ ಇದು ಇದು ಹೊತ್ತಿ ಮುಗಿದ್ರೆ ಆಯಿತು ನೋಡಿ ಇಲ್ಲೀಗ ನೋಡಿ ಇದೆಲ್ಲ ಅತಿಯಾದಂಥದ್ದು ನೋಡಿ ಕಪ್ಪಾಗಿ ಆಯಿತು ಒಳಗೆ ಕೂಡ ಕಪ್ಪಾಗಿದೆ ಮತ್ತು ನಾವು ಡೈಲಿ ಯೂಸ್ ಮಾಡೋದು ಅಂತೇಳಿ ಆದರೆ ಹಾಗೆ ಮತ್ತೆ ಕೂಡ ಕಪ್ಪಾಗ್ತಾ ಹೋಗ್ತದಲ್ಲ ನೋಡಿ ಬಜವೆಲ್ಲ ಹೊತ್ತಿ ಮುಗಿಯಿತು ಎರಡು ಬದಿ ಕೂಡ ಕಪ್ಪಾಗಿದೆ ಎಲ್ಲ ತೆಗೆಯುವ ನೋಡಿ ಬಾ ನೋಡಿ ಹೇಗಿತ್ತು ಬಣ್ಣ ಯಾವ ರೀತಿಯಾಗಿದೆ ಅಂತೇಳಿ ಎಲ್ಲ ಕಪ್ಪಾಗಿದೆ ನೋಡಿ ಎರಡು ಬದಿ ಕೂಡ ನೋಡಿ ಈಗ ಎಲ್ಲ ಪಾತ್ರೆಗಳು ಕೂಡ ಪೂರ್ತಿಯಾಗಿ ಕಪ್ಪಾಗಿದೆ ಈ ಬಜಕಿರೆಯ ಕೆಂಡದಿಂದ ಎಲ್ಲ ತೆಗೆದು ಹೊರಗಿಟ್ಟದ್ದು ನೋಡಿ ಸ್ವಲ್ಪ ಅದು ತಣಿಲಿ ಅಂತೇಳಿ ತಣಿಯಾದ ನಮಗೆ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಬಿಸಿ ಉಂಟು പിന്നെ പാങ്ങലേൻ്റെ ബണ്ണിറ്റിനെ തൂർത്തിട്ട് നിങ്ങൾ വെക്കുന്ന ജാഗയിൽ വെച്ചോണ്ട പിന്നെ പെരിമാറും വേണമെന്നുണ്ടെങ്കിൽ അതിനടുത്തെങ്കിൽ ആവോ പിന്നെ എന്തോ ആക്കണ്ട ഫ്രണ്ട്സ് ഇതന്നീക നമുക്ക് ബേക്കാത പാത്രയെന്ന് മാത്രം ഇതന്നീ ചന്ദക്ക് തൊഴുതു തെളിയാക്കി കുതിസിക്കൊണ്ടായിത്തു മറ്റേ യൂസ് മാഡിക്കൊള്ളബോദ നിത്യക്ക് ബേടദ്ദന്ന് ഹാഗെ കൗച്ചിട്ടുകൊണ്ടായിത്തു ಎಷ್ಟು ಪಾತ್ರ ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಳ್ಳುವಂಥದ್ದು ಹಾಗೆ ನಮ್ಮ ಅಜ್ಜಿ ಇದನ್ನು ಯಾವ ರೀತಿಯಾಗಿ ಇದನ್ನು ಸಾಂಪ್ರದಾಯಿಕವಾಗಿ ಕಪ್ಪು ಮಾಡಿಸೋದು ಅಥವಾ ಹದ ಬರಿಸೋದು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಜ್ಜಿಗೆ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ಹಳೆಯ ಶೈಲಿಯಲ್ಲಿ ನಾವು ಮಣ್ಣಿನ ಪಾತ್ರವನ್ನು ಹದವರಿಸಿದಂಥ ವೀಡಿಯೋ ನಿಮಗೆಲ್ಲರೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ ಇಂತಹ ವಿಶೇಷವಾದಂತಹ ವೀಡಿಯೋಗಳನ್ನು ಇನ್ನೂ ಕೂಡ ಮಾಡ್ತಾ ಇರ್ತೇವೆ ನಮ್ಮ ಬಟ್ಟೆನಮಠ ಚಾನಲ್ ಇದರಿಂದ ಸಬ್ಸ್ಕ್ರೈಬ್ ಮಾಡಲಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಶೇಷವಾದಂಥ ವೀಡಿಯೋಗಳು ಬರ್ತಾ ಇರ್ತದೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ